ಐ ಚಿಲ್ಡ್ರನ್ಸ್ ವೆಲ್ಕಮ್ ಟು ಹಿಂದಿ ಕ್ಲಾಸ್ ಆಮೇ ಚಾರ್ ವಿ ಪಾಟ್ ಲೇಖ ರಾಯ್ ಹೋಸ್ ಕೆ ಮೇ ಶಿವಾಜಿ ಅಂದರೆ ನಾನು ಈ ದಿನ ನಾಲ್ಕನೇ ಪಾಠವನ್ನು ಮಾಡಬೇಕು ಅಂತ ಇದ್ದೀನಿ ಅದರ ಹೆಸರು ಶಿವಾಜಿ ಈ ಶಿವಾಜಿ ಅನ್ನೋ ಹೆಸರು ಇತಿಹಾಸದಲ್ಲಿ ಕೇಳಿದ್ದೀರಾ ಅಂದರೆ ಹಿಸ್ಟ್ರಿಯಲ್ಲಿ ಕೇಳಿದ್ದೀರಾ ಏನಪ್ಪ ಅಂದರೆ ಇವರು ಒಬ್ಬ ರಾಜ ಮಹಾರಾಷ್ಟ್ರದ ರಾಜ ಶಿವಾಜಿ ಏಕ ಮಹಾರಾಷ್ಟಕ್ಕೆ ರಾಜ ಶಿವಾಜಿಯೊಬ್ಬರು ಮಹಾರಾಷ್ಟ್ರದ ರಾಜ ಇವರ ಬಗ್ಗೆ ನಾವು ತಿಳ್ಕೊಳ್ಳೋಣ ಏನಪ್ಪ ಇವ್ ಬಾಲ್ಯದಲ್ಲಿ ಹೇಗಿದ್ದರು ಮತ್ತು ರಾಜನಾಗುವ ಆಸೆ ರಾಜಕುಮಾರನಿಂದ ರಾಜನಾಗುವ ಆಸೆ ಹೇಗೆ ಬಂತು ಅವನು ರಾಜಕುಮಾರನಿದ್ದಾಗ ಯಾವ್ಯಾವ್ದನ್ನು ಕಲ್ತಿದ್ದ ಯಾವ ರೀತಿ ಅವನು ನಡವಳಿಕೆಯಿಂದ ನಡ್ಕೊಳ್ತಾ ಇದ್ದ ಅವನ ಸಜ್ಜನದ ಗುಣಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅವರ ಅಮ್ಮ ಯಾರು ಅವರ ತಾಯಿ ಮತ್ತು ತಂದೆಯ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಬನ್ನಿ ಮಕ್ಕಳ ಕಬೀರ್ ಸಾಧೆ ಸಾಡೆ ತೀನ್ ಸೌ ವರ್ಷ ಪುರಾಣಿ ಭಾತಿ ಹೇ ಕರೀಬ್ ಸಾಡೆ ತೀನ್ ಸೌ ಅಂದರೆ ಮುನ್ನೂರ ಐವತ್ತು ವರ್ಷಗಳ ಹಿಂದಿನ ಪುರಾಣ ಇದು ಈ ಕ ಪುರಾತನದ ಕಥೆ ಇದು ಮಹಾರಾಷ್ಟ್ರಮೇ ಛತ್ರಪತಿ ಶಿವಾಜಿ ಮಹಾರಾಜ್ ನಾಮಕೆ ಅಂದರೆ ಮಹಾರಾ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಅಂದರೆ ಮಹಾರಾಷ್ಟ್ರದಲ್ಲಿ ಈ ಶಿವಾಜಿಯನ್ನು ಛತ್ರಪತಿ ಎಂಬ ಹೆಸರಿನಿಂದ ಮೊದಲ ಹೆಸರು ಛತ್ರಪತಿ ನಂತರ ಶಿವಾಜಿ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಯಾರಪ್ಪ ಅಂದರೆ ಶಿವಾಜಿ ಅಂತ ಒಂದು ಹೆಸರಿಗೆ ಮಹಾರಾಜ ಮಹಾರಾಜನಾಗಿ ಫೇಮಸ್ ಆಗಿದ್ದಾನೆ ಅಂದರೆ ಛತ್ರಪತಿ ಶಿವಾಜಿ ಅಂತ ತುಂಬ ಹೆಸರುವಾಸಿಯನ್ನು ಪಡೆದಿದ್ದಾನೆ ಎಲ್ಲಪ್ಪ ಇವನು ಮಹಾರಾಷ್ಟ್ರದಲ್ಲಿ ಅರ್ಥ ಆಯ್ತಾ ಮಕ್ಕಳ ಮಹಾರಾಜ್ ನಂಬಿಕೆ ಏಕ್ ರಾಜಾತೆ ಶಿವಾಜಿ ಎಂಬ ರಾಜನು ಮಹಾ ಮಹಾರಾಷ್ಟ್ರದಲ್ಲಿ ಒಬ್ಬ ರಾಜ ಇದ್ದ ಉನ್ ದೋನೋ ಮುಗುಲೋಂಕ ರಾಜ ಇವನು ದಿನ ಅಂದರೆ ಆ ದಿನದಲ್ಲಿ ಮೊಘಲರ ರಾಜನಾಗಿದ್ದ ಶಿವಾಜಿ ಕಿ ಮಾ ಕ ಜಿಜಾಬಾಯಿ ಹೇ ಶಿವಾಜಿಯ ಅಮ್ಮನ ಹೆಸರು ಜೀಜಾಬಾಯಿ ಶಿವಾಜಿಯ ಅಮ್ಮನ ಹೆಸರು ಜೀಜಾಬಾಯಿ ಅವರು ಪಿತಾಜಿ ಕ ನಾಮ್ ಶಹಾಜಿ ತ ಪಿತಾಜಿಯ ಹೆಸರು ಶಹಾಜಿ ಶಿವ ಶಿವಾಜಿ ಮಹಾರಾಜರು ಯಾವ ರಾ ಸ್ಥಾನದಲ್ಲಿ ಯಾವ ಊರಿನಲ್ಲಿ ಇವನು ರಾಜನಾಗಿದ್ದಪ್ಪ ಅಂದರೆ ಮಹಾರಾಷ್ಟ್ರ ಯಾವ ಪ್ರದೇಶದ ರಾಜನಾಗಿದ್ದ ಮಹಾರಾಷ್ಟ್ರದ ರಾಜನಾಗಿದ್ದ ಇವನಿಗೆ ಯಾವ ಹೆಸರಿನ ಅಂಕಿತ ನಾಮವಿತ್ತು ಅಂದರೆ ಛತ್ರಪತಿ ಮಹಾರ ಶಿವಾಜಿ ಎಂಬ ಅಂಕಿತನಾಮಿತ್ತು ಇವರ ತಾಯಿಯ ಹೆಸರು ಜಿಜಾಬಾಯಿ ತಂದೆಯ ಹೆಸರು ಶಹಾಜಿ ರಾಜೆ ಶಹಾಜಿ ಬಿಜಾಪುರಕ್ಕೆ ಆದಿಲ್ ಶಾ ಕೆ ಪಾಸ್ ಸರ್ಧಾರ್ತೆ ಶಹಾಜಿ ಬಿಜಾಪುರದ ಅದಿಲ್ ಶಾಹರ ಆಸ್ಥಾನದಲ್ಲಿ ಇವನು ಬಿಜಾಪುರದ ಶಹಾಜಿ ಬಿಜಾಪುರಕ್ಕೆ ಅತಿಲ್ ಶಾಕೆ ಪಾಸ್ ಸರ್ದಾರ್ತೆ ಅಂದರೆ ಸೈನಿಕರಲ್ಲಿ ಇವನು ಸರ್ದಾರನಾಗಿದ್ದನು ಯಾರು ಶಹಾಜಿ ಅಂದರೆ ಶಿವಾಜಿಯ ತಂದೆ ಮುನ್ನೂರು ಐವತ್ತು ವರ್ಷಗಳ ಇತಿಹಾಸ ಇದು ಇದರಲ್ಲಿ ಛತ್ರಪತಿ ಮಹಾರಾಜ ಶಿವಾಜಿ ಎನ್ನುವರ ಏಕ ರಾಜತೆ ಒಬ್ಬ ರಾಜನಿದ್ದನು ಒಂದಿನ ಮೊಘಲಂಕಾರ ಆಸ್ತೆ ಆ ಕಾಲದಲ್ಲಿ ಮೊಘಲರ ರಾಜನಾಗಿ ಇವನು ಆಡಳಿತವನ್ನು ಮಾಡ್ತಾ ಇದ್ದ ಶಿವಾಜಿಯ ಅಮ್ಮನ ಹೆಸರು ಜೀಜಾಬಾಯಿ ಶಿವಾಜಿಯ ತಂದೆಯ ಹೆಸರು ಜಯ ಶಹಾಜಿ ಶಿವಾಜಿಯ ತಂದೆ ಬಿಜಾಪುರ ಅದಿಲ್ ಶಹರ ಆಸ್ಥಾನದಲ್ಲಿ ಸರದಾರನಾಗಿ ವರ್ಕ್ ಕೆಲಸವನ್ನು ಇರ್ತಾನೆ ಜೀಜಾಬಾಯಿನೇ ಶಿವಾಜಿಗೋ ಜೀಜಾಬಾಯಿಯು ಶಿವಾಜಿಗೆ ಬಚ್ಪನ್ಸೆ ಹಚ್ಚಿ ಸಂಸ್ಕಾರ ಉಂಕಿ ಶಿಕ್ಷಾ ದಿ ಅಂದರೆ ಚಿಕ್ಕ ಮಗು ಇದ್ದಾಗಲೇ ಒಳ್ಳೆಯ ಸಂಸ್ಕಾರವನ್ನು ಜೀಜಾಬಾಯಿ ಶಿವಾಜಿಗೆ ಕಲಿಸಿದ್ದಳು ವೇ ಉನೋನೆ ಸಾಧು ಸಂತೋಂಕಿ ಯೀರ ಯೋಧೋಂಕಿ ಕಹಾನಿಯ ಸುನಾತ ಥಿ ಕರ್ತೀತಿ ಅವಳು ಅಂದರೆ ಜೀಜಾಬಾಯಿಯು ಮಗನಿಗೆ ಸಾಧು ಸಂತರ ಅಥವಾ ಕವಿಗಳ ಅಥವಾ ವೀರ ಯೋಧರ ಕಹಾನಿ ಕಥೆಗಳನ್ನು ಹೇಳುತ್ತಿದ್ದಳು ಜೀಜಾಬಾಯಿ ಶಿವಾಜಿ ಸೆ ಹಮೇಶ ಕಹತೀತಿ ಜೀಜಾಬಾಯಿಯು ಯಾವಾಗಲೂ ಶಿವಾಜಿ ಹತ್ರ ಹೇಳ್ತಾ ಇದ್ಲು ತುಮನೆ ಶ್ರೀರಾಮ್ ಜಿ ಅವ್ರ ಶ್ರೀ ಕೃಷ್ಣಜಿಗೆ ವಂಶಮೇ ಜನ್ಮಲಿಯ ಮತ್ತು ಶ್ರೀರಾಮ ಮತ್ತು ಶ್ರೀಕೃಷ್ಣನ ವಂಶದಲ್ಲಿ ನೀನು ಜನ್ಮವನ್ನು ತಾಳಿದೀಯಾ ಅಂತ ಹೇಳ್ತಾ ಇದ್ಲು ತರಹ ದುಷ್ಟ ಲೋಗ ಗರೀಬ್ ಲಗೋಂಕು ಖುಷಿ ಸುಖಿ ಕರೋ ಅವರ ರೀತಿಯಲ್ಲೇ ಅಂದರೆ ಥೋಡ ಸಮಜ್ಗಾರ ಹೊಣೆ ಪರ್ ನೊನೆ ಖುಷಿ ಕಿ ಕಿಶೋರ್ ಕಿ ಸೋನಾ ಬನಾಯಿ ಸೇನಾ ಬನಾಯಿ ಅವನು ಸಮಜದಾರು ಹೊಣೆ ಪರ್ ಸ್ವಲ್ಪ ಬುದ್ಧಿ ಬಂದ ತಕ್ಷಣ ಅವನು ಕಿಶೋರ್ ಅಂದರೆ ಚಿಕ್ಕ ಮಕ್ಕಳ ಒಂದು ಸೇನೆಯನ್ನು ಕಟ್ಟಿದಂತೆ ಅಂದರೆ ಆ ಚಿಕ್ಕ ವಯಸ್ಸಲ್ಲಿ ಅವನಿಗೆ ಅಷ್ಟು ಒಳ್ಳೆಯ ಬುದ್ಧಿ ಇತ್ತು ನೋಡಿ ತಲವಾರ್ ಚಲಾನ ಬಿ ಸಿಖ ತಲವಾರವನ್ನು ಅಂದರೆ ತಲವಾರ ಕತ್ತಿಯನ್ನು ಹೇಗೆ ಕತ್ತಿಯನ್ನು ತೆಗೆದುಕೊಂಡು ಯುದ್ಧದಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಕಲ್ತಿದ್ದ ಆ ಚಿಕ್ಕ ವಯಸ್ಸಿನಲ್ಲೇ ಏಕದಿನ ಅಪ್ಪನೇ ದೋಸ್ತೋಂಕೆ ಒಂದು ದಿನ ತನ್ನ ಫ್ರೆಂಡ್ಸರ ಅಂದರೆ ಫ್ರೆಂಡ್ಸ್ ಗೆಳೆಯರ ಸಾರ್ಥ ಜೊತೆಯಲ್ಲಿ ಭಗವಾನ್ ಶಂಕರ್ ಕೇ ಮಂದಿರ್ ಮೇ ಜಾಕರ್ ಭಗವಾನನಾದ ಶಂಕರನ ಭಗವಾನ್ ಶಂಕರನ ಮಂದಿರ ಮಂದಿರಕ್ಕೆ ಹೋಗ್ಬಿಟ್ಟು ಶಿವಾಜಿ ಹಿಂದ್ವಿ ಸ್ವರಾಜ್ಯ ಸ್ಥಾಪಿತ ಕರ್ನೆ ಶಪಥ್ಲಿ ನಾನು ಅವನು ಒಂದು ದಿನ ಶಂಕರನ ಮಂದಿರಕ್ಕೆ ಹೋಗ್ಬಿಟ್ಟು ಗೆಳೆಯರ ಜೊತೆ ಹಿಂದ್ವಿ ಸ್ವರಾಜ್ ಹಿಂದೂಗಳ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಒಂದು ಶಪಥವನ್ನು ಮಾಡಿ ಬಂದಂತೆ ಹುಸ್ ದಿನ ಸೇ ಹೀನೋನೇ ಅಪ್ನ ಕಾಮ್ ಶುರು ಕರ್ದಿಯ ಅಂದರೆ ಆ ದಿನ ಯಾವತ್ತು ಶಪಥ ಮಾಡ್ದ ಆ ದಿನದಿಂದನೇ ಅವನು ಒಂದು ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಲು ಶುರು ಮಾಡ್ದ ಯೋಗ್ಯ ಮೇ ಯೋಗ್ಯ ಸಮಯ ಮೇ ಯೋಗ್ಯವಾದ ಸಮಯದಲ್ಲಿ ಉನ್ಕ ವಿವಾಹ ಹೋಗಯ ಒಂದು ಯಾವ ರೀ ಯಾವ ವಯಸ್ಸಿನಲ್ಲಿ ವಿವಾಹವಾಗಬೇಕು ಆ ವಯಸ್ಸಿನಲ್ಲಿ ಅವನಿಗೆ ಮದುವೆ ಆಯಿತು ಉನ್ಕೆ ದೋ ಬಚ್ಚೆ ಐತಿ ಅವನಿಗೆ ಎರಡು ಮಕ್ಕಳಿದ್ದರು ಏಕ್ ಸಂಭಾಜಿ ಅವ್ರ ದೂಸ್ರ ರಾಮ್ ರಾಜ ರಾಮ್ ಅರ್ಥ ಆಯ್ತ ಮಕ್ಕಳ ಅವನಿಗೆ ಎರಡು ಜನ ಮಕ್ಕಳಿದ್ರು ಎರಡನೇ ಹೆಸರು ಒಂದು ಶಂಕರ ಮಂದಿರಕ್ಕೆ ಹೋದ ಶಂಕರ ಮಂದಿರಕ್ಕೆ ಹೋಗ್ಬಿಟ್ಟು ಹಿಂದೂ ಹಿಂದೂಗಳ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಶಪಥ ಮಾಡಿ ಅಂದಿನಿಂದಲೇ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಲು ಶುರು ಮಾಡಿದ ಅವನಿಗೆ ಯೋಗ್ಯವಾದ ವಯಸ್ಸಿನಲ್ಲಿ ಒಂದು ಮದುವೆ ಆಯಿತು ಅವನಿಗೆ ಎರಡು ಜನ ಮಕ್ಕಳಿದ್ದರು ಒಂದು ಒಬ್ಬನೇ ಸಾಂಬಾಜಿ ಇನ್ನೊಬ್ಬ ರಾಜಾರಾಮ್ ಅಂತ ಎರಡು ಜನ ಮಕ್ಕಳಿದ್ರು ಇಲ್ಲಿವರೆಗೂ ಸಾಕು ಮಕ್ಕಳ ಒಂದ್ಸರಿ ರೀಡ್ ಮಾಡ್ತೀನಿ ಮಕ್ಕಳ ನೋಡಿ ಪಾಟ್ಚಾರ್ ಶಿವಾಜಿ ಕಬಿ ಕರೀಬ್ साढ़े तीन सौ वर्ष पुरानी बात है महाराष्ट्र में छत्रपति शिवाजी महाराज नाम के एक राजा थे उन दिनों मुगलों का राज था शिवाजी की माँ का नाम जीजाबाई और पिता का नाम शाहजीता राजे शिवाजी बिजपुर के बीजापुर के आदिल शाह के पास सरदार थे सरदार थे जीजाबाई ने शिवाजी को बचपन में अच्छे संस्कारों की शिक्षा दी वे उन्हें साधु संतों की ये वीर योद्धों की कहानियाँ सुनाया करती थी जीजाबाई शिवाजी से हमेशा करती आ, कहती थी थी तुमने श्री राम जी और श्री कृष्ण जी के वंश में जन्म लिया है तो उनकी तरह दुष्ट लोगों का सम्मान करके गरीब लोगों के सुखी खरो सुखी खरो थोड़ा समझदार होने पर उन्होंने कोशिश की से सेना बनाई तलवार चलाया भी सीखा एक दिन अपने दोस्तों के साथ भगवान शंकर जी के मंदिर में जाकर हिंदवी स्वराज्य स्थापित करने की उन्होंने शपथ ली थी उस दिन से ही उन्होंने अपना काम शुरू कर दिया योग्य समय में उनका विवाह हो गई ಉನ್ಕೆ ದೋ ಬಚ್ಚೆ ಐತೆ ಏಕ್ ಸಂಭಾಜಿ ಅವ್ರ ದೂಸ್ರಾ ರಾಜಾರಾಮ್ ಇಲ್ಲಿಗೆ ಈ ಲೆಸನನ್ನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ ಮಕ್ಕಳು ಓಕೆ ಬಾಯ್ ಚಿಲ್ಡ್ರನ್